हाई फ्रेंड्स कनक एंटरटेनमेंट चैनल के सुस्वागत इवतु शुक्रवार इन बंद अंबलपाड़ देवस्थान के आगंत क्लाइमेट आक्चुअली नोड़ स्वल्प बिस्लू कलर नोड़ आगंत मुंदे सते अल बैकग्राउंड नीट बढ़ते आम उंट मत के पॉइंट्स नोड़ी कॉइन्स का शाइनिंग कॉइन अल कॉइन मत अल टर्टल का ಇವೆಲ್ಲ ನೋಡ್ಲಿಕ್ಕೆ ಮಾತ್ರ ಚಂದ ಈ 1 ರೂಪಾಯಿ ತೆಗಲಿಕ್ಕೆ ಯಾರು ರಿಸ್ಕ್ ತಗೊಳ್ಳಿಕ್ಕೆ ಹೋಗಲ್ಲ ಅಂತ ನೀರಿನ ಕಲರ್ ನೋಡಿ ಹಾಗಂತ ಇವತ್ತು ಬ್ಯೂಟಿಫುಲ್ ಬಂದಿದೆ ಅಪ್ಪ ಮಳೆ ಇಲ್ಲದಿದ್ರೆ ಕಂಪ್ಲೀಟ್ ರಿಫ್ಲೆಕ್ಟ್ ಈ ದೇವಸ್ಥಾನದ ವೈಬ್ಸ್ ಬೇರೆ ಅಪ್ಪ ಅಲ್ಲ ಎಸ್ ಮಧ್ಯಾಹ್ನದ ಮಹಾಪೂಜೆ ಮುಗಿಸ್ಕೊಂಡು ನಾವು ಊಟದ ಹಾಲಿಗೆ ಬಂದ್ವಿ ಯೂಶುವಲಿ ಊಟದಲ್ಲಿ ನಮಗೆ ಸ್ಟಾರ್ಟ್ ಆಗೋದು ಯಾವತ್ತೂ ಸಹ ಚಟ್ನಿಯಿಂದ ಬಟ್ ಇವತ್ತೊಂದು ಸರ್ಪ್ರೈಸ್ ಆಗಿತ್ತು ಫಸ್ಟ್ ಐಟಮೇ ಮೈಸೂರು ಪಾಕು ಮತ್ತೆ ಚಟ್ನಿ ಮತ್ತೆ ನನ್ನ ಫೇವರಿಟ್ ಸುವರ್ಣಗಡ್ಡೆ ಪಲ್ಯ ಮತ್ತೆ ಅನ್ನ ಮತ್ತೆ ಸಾರು ಅಂಬಲ್ಪಾಡಿದು ಸಾರಿದು ಒಂದು ಟೇಸ್ಟ್ ಇದೆ ಅಲ್ಲ ಅದು ಹೇಳಲಿಕ್ಕೆ ಆಗೋದಿಲ್ಲ ಆ ಟೈಪ್ ಇವರು ನಾನು ವಿಡಿಯೋ ಮಾಡ್ತಿರಬೇಕಾದ್ರೆ ನಾನು ಕೈಯಲ್ಲಿ ಇತ್ತು ಗೊತ್ತಾಗಿಲ್ಲ ಹಾಗಂತೆ ಸೀದಾ ಕೈ ಮೇಲೆ ಸಾರು ಹಾಕಿದ್ರು ಉಡುಪಿದು ಕ್ಲೈಮೇಟ್ ಹೇಗಾಗಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಬಟ್ಟೆ ಒಗಿಬೇಕಾದ್ರೆ ಮಳೆ ಬರ್ತದೆ ಆರಿಸ್ಲಿಕ್ಕೆ ಹೋಗಬೇಕಾದ್ರೆ ಮಳೆ ನಿಲ್ತದೆ ಹಾಗಾಗಿದೆ ಪರಿಸ್ಥಿತಿ ಹಾಗಂತ ಹೇಳಿದ್ರೆ ಆಕ್ಚುಲಿ ಇವತ್ತು ಮಳೆ ಬರ್ತಿತ್ತು ಬಟ್ ಸಡನ್ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಬಂದಿದೆಪ್ಪ ಹಾಗಂತ ಮಳೆ ಆಗಲಿ ಬಿಸಿಲಾಗಲಿ ಚಳಿ ಆಗಲಿ ಅಂಬಲ್ಪಾಡಿ ದೇವಸ್ಥಾನದಲ್ಲಿ ಶುಕ್ರವಾರದಂದು ಏಕಾದಶಿ ಇದ್ದರೂ ಸಹ ಊಟ ಹಾಕ್ತಾರೆ ಹಾಗಂತ ಹೇಳಿ ಬಂದ ಭಕ್ತರಿಗೆ ನಾನು ಊಟದ ಹಾಲಿ ವಿಡಿಯೋ ಮಾಡ್ತಿರಬೇಕಾದ್ರೆ ಎಷ್ಟು ಜನ ಬಂದಿದ್ದಾರೆ ಹಾಗಂತ ಹೇಳಿ ಎರಡು ಲೇಡೀಸ್ ಸೀದಾ ಬ್ಯಾಕ್ ಇಂದ ಬಂದು ಸೀದಾ ಸಾಂಬಾರ್ ಲೈನ್ ನಿಂತ್ಕೊಂಡು ಬಿಟ್ರಪ್ಪ ಹಾಗಂತ ಕಣ್ಣಲ್ಲಿ ಗೊತ್ತಾಗ್ತಿತ್ತು ಬಟ್ ತೊಂದರೆ ಇಲ್ಲಪ್ಪ ಎಲ್ಲರೂ ಪ್ರಸಾದಕ್ಕೆ ಬಂದಿದೆ ಆಕ್ಚುಲಿ ಅನ್ನ ಸಾರ ಆದ್ಮೇಲೆ ನಾನು ಆಬ್ವಿಯಸ್ಲಿ ಅನ್ನ ಸಾಂಬಾರ್ ಹಾಕೊಂಡೆ ಬಟ್ ಸಾಂಬಾರ್ ಇವತ್ತಿನ ಮಟ್ಟಿಗೆ ಅಂಬಲ್ಪಾಡಿಯಲ್ಲಿ ನಾನು ಇಷ್ಟು ಟೈಮ್ ತಿಂದಿದ್ದ ಮಟ್ಟಿಗೆ ದ ಬೆಸ್ಟ್ ಸಾಂಬಾರ್ ಅಪ್ಪ ಹಾಗಂತ ಹೇಳಿ ಬಾಯಿಗೆ ಇಟ್ಟ ತಕ್ಷಣ ಒಳ್ಳೆ ಪಾಪ ಗೂಸ್ ಬಂಬ್ಸ್ ಅಲ್ಟಿಮೇಟ್ ಕರೆಕ್ಟ್ ಹುಳಿಸ ಬೆಂದಿತ್ತು ಹಾಗಂತ ಹೇಳಿ ತರಕಾರಿ ಬ್ಲೆಂಡ್ ಆಗಿ ಹೋಗಿತ್ತು ಮಸಾಲೆ ಜೊತೆ ಅಲ್ಟಿಮೇಟ್ ಟೇಸ್ಟ್ ಇಷ್ಟು ದೊಡ್ಡ ಸ್ಕೇಲಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಬಂದ ಭಕ್ತರಿಗೆ ಊಟವನ್ನು ಆರ್ಗನೈಸ್ ಮಾಡೋದು ಪ್ರತಿ ಶುಕ್ರವಾರ ಏಕಾದಶಿ ಆದರೂ ಅಂಬಲ್ಪಾಡಿ ದೇವಸ್ಥಾನದ ಒಂದು ದೊಡ್ಡ ಅಚೀವ್ಮೆಂಟೇ ಸರಿಯಪ್ಪ ಮೇನ್ ಹಾಲಲ್ಲಿ ಅನ್ನ ಸಾರು ಸಾಂಬಾರು ಪಲ್ಯ ಮತ್ತೆ ಮೇನ್ ಹಾಲ್ ಹೊರಗೆ ವೆರಾಂಡಾದಲ್ಲಿ ಸ್ವೀಟ್ ಐಟಮ್ ಇಟ್ಟಿರ್ತಾರೆ ಹಾಗಂತ ಹೇಳಿ ಉಡುಪಿಯಲ್ಲಿ ನಾನು ನೋಡಿದ ಮಟ್ಟಿಗೆ ಮಲ್ಟಿಪಲ್ ಸಿಟ್ಟಿಂಗ್ ಆಪ್ಷನ್ಸ್ ಎಲ್ಲಿ ಸಹ ಇಲ್ಲ ಹಾಗಂತ ಅಂದರೆ ಅನ್ನ ಸಾರು ಸಾಂಬಾರು ಒಂದು ಕಡೆ ಮತ್ತು ಪಾಯಸ ಮತ್ತು ಸ್ವೀಟ್ಸ್ ತಗೊಳ್ಳಿಕ್ಕೆ ಇನ್ನೊಂದು ಸಪ್ರೇಟ್ ಸ್ಪೇಸ್ ಅಲಾಟ್ ಮಾಡಿದ್ದಾರೆ ಆ್ಯಕ್ಚುಲಿ ಓವರ್ಆಲ್ ಒಬ್ಬ ಭಕ್ತ ಇಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಂದಾಗ ತುಂಬ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಊಟ ಮಾಡ್ಬೋದು ಹಾಗಂತ ಹೇಳಿ ಗರ್ಭಿಣಿ ಅಂತಿಲ್ಲ ಎಷ್ಟೋ ಜನ ಬಂದರೂ ಸ್ಪೇಸ್ ಎಷ್ಟು ವಾಸ್ಟ್ ಇದೆ ಅಂತ ಹೇಳಿದರೆ ಯಾವುದಕ್ಕೂ ಬ್ಲಾಕ್ ಆಗೋದಿಲ್ಲ ಹಾಗಂತ ಇವತ್ತು ಸ್ವೀಟ್ ಐಟಮಲ್ಲಿ ಅಕ್ಕಿ ಶೀರ ಮತ್ತು ಗಟ್ಟಿ ಬಜೆ ಇತ್ತು ಗಟ್ಟಿ ಬಜೆ ಹೇಳಲಿಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಹಾಗಂತೇಳಿ ನಾನು ಯೂಶಲಿ ಸ್ವೀಟ್ಸ್ ಅಷ್ಟು ದೊಡ್ಡ ಭಕ್ತ ಅಲ್ಲ ನನ್ನ ಬ್ಯಾಟಿಂಗ್ ಯೂಶಲಿ ಸಾಂಬಾರಿಗೆ ಎಂಡ್ ಆಗ್ತದೆ ಅದಾದಮೇಲೆ ಹೆಂಡತಿ ಟೇಕ್ ಓವರ್ ಮಾಡಿ ಸ್ವೀಟ್ಸ್ ಕಂಟಿನ್ಯೂ ಮಾಡ್ತಾರೆ ಹಾಗಂತೇಳಿ ನನ್ನ ಹೆಂಡತಿಗೆ ಸ್ವಲ್ಪ ಸ್ವೀಟ್ಸ್ನ ಇಷ್ಟ ಆ್ಯಕ್ಚುಲಿ ಬಟ್ ದೇವಸ್ಥಾನದಲ್ಲಿ ಯೂಶಲಿ ಕಟ್ಟಿಗೆ ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಾರೆ ಅದರದೊಂದು ರುಚಿ ಇದೆ ಅಲ್ಲ ಪಾಯಸ ಎಲ್ಲ ಮಾಡಬೇಕಾದ್ರೆ ಭಾರಿ ಟೇಸ್ಟ್ ಆ್ಯಕ್ಚುಲಿ ನಿಮಗೊಂದು ಫ್ಯಾಕ್ಟ್ ಹೇಳ್ತೇನೆ ಕೇಳಿ ನನ್ನ ಹೆಂಡತಿ ಆ್ಯಕ್ಚುಲಿ ಬಾಂಬೆ ಅವಳು ಬಟ್ ನಮ್ಮ ಉಡುಪಿಯಲ್ಲಿ ಬಂದ ಪ್ರತಿಯೊಬ್ಬ ಭಕ್ತನಿಗೂ ಯಾವುದೇ ದೇವಸ್ಥಾನದೊಂದು ಊಟ ಅಂತ ಸಿಗ್ತದೆ ಊಟಕ್ಕೇನು ತೊಂದರೆ ಇಲ್ಲ ಬಟ್ ನೀವು ಹೊರಗಡೆ ಹೋದಾಗ ಊಟದ ಬೆಲೆ ಏನಂತ ಗೊತ್ತಾಗ್ತದೆ ಹಾಗಂತೇಳಿ ನಾನು ಟ್ರಾವೆಲ್ ವ್ಲಾಗಿಂಗ್ ಮಾಡೋ ಕಾರಣ ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತೇನೆ ಹಾಗಂತೇಳಿ ಅಲ್ಲಿ ಜನರು ಒಂದು ಹೊತ್ತು ಊಟಕ್ಕೆ ಪಡೋ ಒದ್ದಾಟ ನೋಡಿದರೆ ಮತ್ತು ನಮ್ಮ ಉಡುಪಿಯಲ್ಲಿ ಹೇರಳವಾಗಿ ಸಿಗುವ ದೇವರ ಪ್ರಸಾದವನ್ನು ನನಗೆ ಎಣಿಸಿದರೆ ಉಡುಪಿ ಬಗ್ಗೆ ಒಂದು ಹೆಮ್ಮೆ ಅಂತ ಅನಿಸ್ತದಪ್ಪ ಹಾಗಂತೇಳಿ ಹೊರಗಿನ ಊರಿನವ್ರಿಗೆ ನೋಡ್ಲಿಕ್ಕೆ ಹೋದರೆ ಪ್ರತಿ ಹೊತ್ತು ಊಟಕ್ಕೆ ಕೆಲವು ಕಡೆ ಒದ್ದಾಡ್ತಾರೆ ಹಾಗಂತೇಳಿ ಅಷ್ಟು ಕಷ್ಟ ಬಟ್ ನಮ್ಮ ಊರಲ್ಲಿ ಬಂದ ಭಕ್ತರಿಗೂ ಉಪಚಾರ ಉಂಟು ಇರುವ ಜನರಿಗೆ ಸಹ ಉಪಚಾರ ಉಂಟು ದೇವಸ್ಥಾನದಲ್ಲಿ ಹಾಗಂತ ನಿಜವಾದ ಅರ್ಥದಲ್ಲಿ ನಾವು ಉಡುಪಿಯಲ್ಲಿರೋರು ನಿಜವಾಗ್ಲೂ ಪುಣ್ಯವಂತರಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಬರೀ ದೇವಸ್ಥಾನದ ಊಟದ ಬಗ್ಗೆ ಅಂತ ಮಾತಾಡ್ತಿಲ್ಲ ಇಲ್ಲಿ ಪ್ರಕೃತಿ ಆಗಲಿ ಜನರ ಆಗಲಿ ಹಾಗಂತೇಳಿ ಇಲ್ಲಿಯ ಕಲ್ಚರ್ ಟ್ರೆಡಿಷನ್ಸ್ ಎಲ್ಲವೂ ಅಲ್ಟಿಮೇಟ್ ಬೆಸ್ಟ್ ಹಾಗಂತ ಸೊ ಹಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ದೇವರ ಪ್ರಸಾದ ಸ್ವೀಕಾರ ಮಾಡಿದ್ವಿ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಇತ್ತು ಹಾಗಂತೇಳಿ ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡಿದ್ವಿ ಸ್ವಲ್ಪ ನಂದಿ ಅಂತ ಕೆಲಸ ಇತ್ತು ಹಾಗಂತೇಳಿ ಇವತ್ತಿಂದ ಪುನಃ ರೆಗ್ಯುಲರ್ ವಿಡಿಯೋ ಅಪ್ಡೇಟ್ ಅಪ್ಲೋಡ್ಸು ನಾಳೆ ಸಿಗುವ ಇನ್ನೊಂದು ಕಥೆಯೊಂದಿಗೆ ಇನ್ನೊಂದು ಜಾಗದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್